12वीं कक्षा में रैंक हासिल किए छात्रों को सना कोचिंग क्लासेस के प्रबंधकों द्वारा सम्मान। हर साल अथनी तहसील के सना कोचिंग क्लासेस में कोचिंग प्राप्त कर छात्र अच्छे से अच्छे अंक लेकर सफलता हासिल कर रहे हैं। हर बार की तरह इस साल भी कई छात्रों ने सना कोचिंग क्लासेस से कोचिंग प्राप्त कर अच्छे अंकों से सफलता हासिल कर कोचिंग क्लासेस, कॉलेज एवं तहसील का नाम रोशन किया है। इसी अवसर पर सना कोचिंग क्लासेस के अध्यक्ष एवं प्रबंधकों द्वारा 12वीं कक्षा में रैंक हासिल करने वाले हासिल किए गए सभी छात्रों को सम्मानित किया गया। इस अवसर पर सना कोचिंग क्लासेस के अध्यक्ष खलील बागवान ने सभी छात्रों का रिजल्ट घोषित कर कहा, मुझे खुशी हो रही है कि सना कोचिंग क्लासेस से कोचिंग प्राप्त कर छात्र आज पूरे राज्य में एक अच्छी शिक्षा हासिल कर रहे हैं। ಮಾರ್ಕ್ ಲಿಕ್ಕೆ ಅವಕಾಶ ಇಕ್ಕೆ ಪಿ ಸಿ ಎಂ ಬಿ ಯಾರಾದ್ರೂ 400 ಔಟ್ ಆಫ್ 400 ತಗೊಂಡ್ರೆ ಆ ಬ್ರೇಕ್ ಆಗುತ್ತೆ. ಮತ್ತೊಂದು ವಸ್ತು ಗೊತ್ತಿರಬೇಕು, ಯಾವುದೋ ಒಂದು ರೆಕಾರ್ಡ್ ಆಗ್ತಿತ್ತು ಅಂದ್ರೆ ಅದು ಬ್ರೇಕ್ ಮಾಡಬೇಕು. ಸೊ ನಿಮಗೊಂದು ಅವಕಾಶ ಇಕ್ಕಿ ಚಲೋತ್ತಿಗೆ ರಿಸಲ್ಟ್ ಮಾಡಂತ ಸಂಸ್ಥೆ ವತಿಯಿಂದ ನಾ ಇಷ್ಟು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನೆಕ್ಸ್ಟ್ ಕಾರ್ಯಕ್ರಮ ವಿದ್ಯಾರ್ಥಿ ಒನ್ ವಾರ್ ಏನು 590 ಮಾರ್ಕ್ಸ್ ತಗೊಂಡಿರಲ್ಲ, ಸ್ಟೇಟ್ ಇನ್ ನೈನ್ತ್ ರ್ಯಾಂಕ್. ಸ್ಟೇಟ್ ಇನ್ ನೈನ್ತ್ ರ್ಯಾಂಕ್ ಅಂದ್ರೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಯಾರು ಬಂದಾಗ ಔಟ್ ಆಫ್ 600 599 ಮಾರ್ಕ್ಸ್ ಅನ್ನು ತಗೊಂಡವ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ನೆಕ್ಸ್ಟ್ ರಿಮೈನಿಂಗ್ 1 ಮಾರ್ಕ್ಸ್ ಲೆಸ್ ಮಾಡ್ಕೋದ್ ಬರೀ. ಸೊ ಪೊಸಿಷನ್ ಆಫ್ 590 ಸ್ಟ್ಯಾಂಡ್ಸ್ ಫಾರ್ 590 ಸ್ಟ್ಯಾಂಡ್ಸ್ ಫಾರ್ ನೈನ್ತ್ ರ್ಯಾಂಕ್ ಸ್ಟೇಟ್ ನೈನ್ತ್ ರ್ಯಾಂಕ್ ನದಿ ಮೊನ್ನವರು. ಐ ಥಿಂಕ್ ದಿಸ್ ಇಸ್ ದ ಟಾಪೆಸ್ಟ್ ರಿಸಲ್ಟ್ ಆಫ್ ಅವರ್ ಸನಾ ಇನ್ಸ್ಟಿಟ್ಯೂಟ್. ಎವ್ರಿ ಇಯರ್ ನಾವು ನೋಡ್ಕೋದು ಬಂದೀವಿ ರಿಸಲ್ಟಲ್ಲಿ. ಈಗ ನಾವು ಹೆಂಗೆ ಅನ್ನಿಸ್ತೀವಿ ಲಾಸ್ಟ್ ಟೈಮು ಅದೊಂದು ಶೈರಿ ನೆನಪಾಗ್ತೈತಿ, ಹಸಾದು ಖ್ವಾಹಿಶ್ ಐಸಿ ಕಿ ಹರ್ ಖ್ವಾಹಿಶ್ ಪೇ ದಮ್ ನಿಕ್ಲೆ ನಿಕ್ಲೆ ಮೇರೆ ಬಿ ಅಲ್ವಾ ಫಿರ್ ಬಿ ಯು ಕಮ್ ನಿಕ್ಲೆ ಅಂತ. ಎವ್ರಿ ಇಯರ್ ಒಂದು ವಸ್ತುವನ್ನು ಅಚೀವ್ ಮಾಡ್ತೀವಿ, ಆ ಅಚೀವ್ಮೆಂಟ್ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನು ಆಗ್ತೈತಿ. ಮತ್ತು ನೆಕ್ಸ್ಟ್ ಇಯರ್ ಮತ್ತೊಂದು ಆಸೆ ಬರ್ತೈತಿ. ಫಾರ್ ಎಕ್ಸಾಂಪಲ್ ನೀವು ನೋಡ್ಕೊರಿ 399 ಹೈಯೆಸ್ಟ್ ರಿಸಲ್ಟು. ಈಗ ಮತ್ತೊಂದು ಆಸೆ ಏನಿರ್ತದೆ 399 ಒಂದು ಮಾರ್ಕ್ಸ್ ಕಡಿಮೆ ಇತ್ತು ನೆಕ್ಸ್ಟ್ ಇಯರ್ 400 ಆಗಬೇಕಂತ. ಅದಕ್ಕೂ ಕ್ಲಾಸ್ ಐತಿ. ಆ ಕ್ಲಾಸ್ಗೆ ನೀವು ವಿದ್ಯಾರ್ಥಿಗಳು ನಮಗೆ ಇತ್ತು ಕೈ ಕೊಟ್ಟು ಮಾಡ್ಬೋದು. ಆ್ಯಂಡ್ ಹೋಪ್ಸ್ ಅದಾವ ನಮಗೆ ಈ ವರ್ಷ. ಐ ಥಿಂಕ್ ಮಾತಾಡುವಾಗ ಸಿ ಇ ಟಿ ಬ್ಯಾಚ್ ಒಳಗೆ ಅದೇ ಮಾತನ್ನು ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಏನಂದ್ರೆ 400 ಮಾರ್ಕ್ಸ್ ತಗೊಳ್ಳುವಂಥ ಕೆಪಾಸಿಟಿ ಒಂದು ವಿದ್ಯಾರ್ಥಿಗಳಿಲ್ಲ, 4-5 ವಿದ್ಯಾರ್ಥಿಗಳು ಈ ಪ್ರೆಸೆಂಟ್ ಬ್ಯಾಚಲ್ಲಿ ನಮ್ಗೆ ಅದಾವ. ವಿತ್ ರೆಸ್ಪೆಕ್ಟ್ ಟು ಐ ಥಿಂಕ್ JEE ಮೇನ್ಸು ಲಾಸ್ಟ್ ಇಯರ್ ನಮ್ದು ಇಬ್ಬರು ಜನ ಕ್ವಾಲಿಫೈ ಮಾಡಿದ್ದು. ಈ ವರ್ಷ ಲಾಸ್ಟ್ ಫಸ್ಟ್ ಸೆಕ್ಷನ್ ಒಳಗೆ ಇಬ್ಬರು ಜನ ಕ್ವಾಲಿಫೈ ಮಾಡಿದ್ದಾರೆ. ಒಂದು ಆಬಿದ್ ಮುಜಾವ 95% ಅಲ್ಲಿ ಮಾಡಿದ್ದಾನೆ, ಮತ್ತೊಂದು ಸುಶ್ರೀ ಕದಮ್ 87% ಅಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಅಟೆಂಪ್ಟ್ ಎಕ್ಸಾಮ್ ಬರ್ದಾಗ ಸೆಕೆಂಡ್ ಅಟೆಂಪ್ಟ್ ಒಳಗೆ ಐ ಥಿಂಕ್ ನನ್ನ ಅಂದಾಜ್ ಪ್ರಕಾರ ನಾವು ಮಾರ್ಕ್ಸ್ಗಳನ್ನು ಚೆಕ್ ಮಾಡಿಕೊಂಡು ವ್ಯಾಲ್ಯೂಯೇಷನ್ ಮಾಡ್ಕೊಂಡಿವಿ. ಅರೌಂಡ್ ಅದು 212 ಮಾರ್ಕ್ಸ್ಗಳು ಬಿದ್ದಾವ. 212 ಪ್ಲಸ್ ಆರ್ ಮೈನಸ್ ಒಂದು 5 ಮಾರ್ಕ್ಸ್ ಎಲ್ಲ ಫೇರಿ ಆಗೂ ಇತ್ತು. ಈ ವರ್ಷ JEE ಮೇನ್ಸ್ ರಿಸಲ್ಟ್ ಒಳಗೆ 99% ನಂದು ಗ್ಯಾರಂಟಿ ಬರ್ತೈತಿ. ಪ್ಲಸ್ ವಿತ್ ಏರ್ ಆಲ್ ಇಂಡಿಯಾ ರ್ಯಾಂಕು. ನಾವು पिछले वर्ष भी 3 छात्रों ने टॉप किया था और साथ ही कई छात्रों ने बेहतरीन अंक लेकर सफलता हासिल किया था. इस साल हमारी कोचिंग क्लासेस से अधिक छात्रों ने टॉप किया और सफलता हासिल किया है. मैं इन सभी छात्रों को अभिनंदन पेश करता हूं. कहा ಪಿ ಸಿ ಎಂ ಬಿಯಲ್ಲಿ 98.25% ತೆಗೆದುಕೊಂಡಿದ್ದೇನೆ. ಇದಕ್ಕೆ ಕಾರಣರಾದಂಥ ಎಲ್ಲ ಶಿಕ್ಷಕರಿಗೂ ಮತ್ತು ಎಲ್ಲ ಕೋಚಿಂಗ್ ಸ್ಟಾಫ್ಗೂ ನನ್ನ ಧನ್ಯವಾದಗಳು. ಇಲ್ಲಿ ಇಂಥ ಸಾಧನೆಯನ್ನು ಮಾಡಲು ಎಲ್ಲ ಟೀಚರ್ಸ್ಗಳು ತುಂಬ ಸಹಾಯ ಮಾಡಿದ್ದಾರೆ. ಇದಕ್ಕೆ ಕಾರಣವೆಂದರೆ ಡೈಲಿ ಮಾಕ್ ಟೆಸ್ಟ್ ಮತ್ತು ರಿವಿಷನ್ ಪೇಪರ್ ಮತ್ತು ತುಂಬ ಸಲ ಕ್ಲಾಸ್ಗಳನ್ನು ಹಾಕಿ ರಿವಿಷನ್ ಮಾಡಿಸಿದ್ದು. ಇದರಿಂದ ತುಂಬ ಹೆಲ್ಪ್ ಆಗಿದೆ ಎಲ್ಲ ವಿದ್ಯಾರ್ಥಿಗಳಿಗೂ. ಮತ್ತು ಇಲ್ಲಿ ನೀಟ್ ಕೋಚಿಂಗ್ ಸಹ ಇದೆ. ನೀಟ್ನಲ್ಲಿ ಸಹ ಡೈಲಿ ಎಕ್ಸಾಮ್ಗಳನ್ನು ತೆಗೆದುಕೊಳ್ಳುತ್ತಾರೆ. ರವಿವಾರವೂ ಕೂಡ ನೀಟ್ ಎಕ್ಸಾಮನ್ನು ತೆಗೆದುಕೊಳ್ಳುತ್ತಾರೆ. ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಾಗುತ್ತಿದೆ. ಇದೇ ರೀತಿ ಈ ಕೋಚಿಂಗ್ ಕ್ಲಾಸು ತುಂಬ ಹೆಸರನ್ನು ಗಳಿಸಲೇನೆಂದು ಕೇಳಿಕೊಳ್ಳುತ್ತೇನೆ. ನದಿ ಮೈಬೂಬ್ ಮನ್ವಾಡ್, ನಾನು ಸನಾ ಕೋಚಿಂಗ್ ಕ್ಲಾಸಸ್ ಸ್ಟೂಡೆಂಟ್. ನಾನು ದ್ವಿತೀಯ ಪಿ ಯು ಸಿಯಲ್ಲಿ ಈ ವರ್ಷ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಂಡಿದ್ದೇನೆ. 600-590 ಅಂಕಗಳನ್ನು ಪಡೆದುಕೊಂಡಿದ್ದೇನೆ. ಇದಕ್ಕೆ ಎಲ್ಲ ಕಾರಣವೆಂದರೆ ನಮ್ಮ ಸನಾ ಕೋಚಿಂಗ್ ಕ್ಲಾಸಸ್ ಟೀಚಿಂಗ್ ಸ್ಟಾಫ್ ಹಾಗೂ ಅವರು ತೆಗೆದುಕೊಂಡಂತಹ ಡೈಲಿ ಮಾಕ್ ಟೆಸ್ಟ್ ಆಗಿರಬಹುದು. ಅವರು ನಮಗೋಸ್ಕರ ಬಹಳ ಕಷ್ಟವನ್ನು ಪಟ್ಟಿದ್ದಾರೆ. ನಾವು ಅಂತಹ ಫಲಿತಾಂಶವನ್ನು ತಂದುಕೊಂಡಿದ್ದೇವೆ.
ಇದಕ್ಕೆ ನಾನು ಬಹಳ ಖುಷಿಯಾಗಿದ್ದೇನೆ ಹಾಗೂ ನಮ್ಮ ಪೇರೆಂಟ್ಸು ಬಹಳ ಖುಷಿಯಾಗಿದ್ದಾರೆ. ಹೀಗೆ ಸನಾ ಕಾಲೇಜು ಮುಂದೆ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಂಡಲಿ ಹಾಗೂ इस अवसर पर सना कोचिंग क्लासेस से कोचिंग प्राप्त कर सफलता हासिल करने वाले विद्यार्थियों ने कहा, सना कोचिंग क्लासेस एक बेहतरीन इदारा है. यहाँ के शिक्षक बहुत अच्छे हैं, अच्छी तरह से कोचिंग देते हैं. इस कोचिंग क्लासेस में हर रोज इम्तिहान लिया जाता है और इतना ही नहीं बल्कि हफ्ते में एक बार रविवार के दिन परीक्षा लिया जाता है. यही कारण आज हम लोग अच्छे अंकों में सफलता हासिल कर पाए हैं, कहा. ನನ್ನ ಹೆಸರು ಅಶ್ವರ ಪ್ರಶಾಂತ್ ಬರಾಪುರ ಅಂತ. ನಾನು 2022 ಫಸ್ಟ್ ಇಯರ್ ಜಾಯ್ನ್ ಆಗಿದ್ದೀನಿ. ಸನಾ ಕೋಚಿಂಗ್ ಕ್ಲಾಸಸ್ನಾಗ ಫ್ಯಾಕಲ್ಟೀಸ್ ಎಲ್ಲ ಚಲೋ ಅದಾವು ಮತ್ತು ಟೀಚರ್ಸ್ದು ಭಾಳ ಸಪೋರ್ಟ್ ಸ್ಕೋಪ್ ಐತಿ. ಎಲ್ಲರೂ ಚಲೋ ಫ್ಯಾಕಲ್ಟೀಸ್ ಇದ್ದಾರೆ ಮತ್ತು ನೀಟ್ ECET ಕೋಚಿಂಗ್ ಕೊಡ್ತಾರೆ. ಮತ್ತು ಎವ್ರಿ ಸಂಡೇ ಮಾಕ್ ಟೆಸ್ಟ್ ಇಡ್ತಾರೆ 720 ಮಾರ್ಕ್ಸ್ದ. इस अवसर पर प्रकाश लड़की, गायत्री किवड़ी, महेश कुमार बीएस, पीयूष गुप्ता, संजय गुंडा,